ತುಂಬಾ ದಿನಗಳಿಂದ ಕಾದಿದ್ದ ದಿನ ಇದು. ಹೊರಟೆ ಮನೆಯಿಂದ ಅಮ್ಮನ್ ಚಕ್ರವ್ಯೂಹ ಬಿಡಿಸ್ಕೊಂಡು ಅಲ್ಲೇ ಅರ್ಧ ಯುದ್ಧ ಗೆದ್ದ ಖುಷಿ ನನ್ಗೆ. ಆ ಕಾನ್ಫಿಡೆನ್ಸ್ ಅಲ್ಲೇ ಹೊರಟೆ ನನ್ ಡೆಸ್ಟಿನಿನ ನಾನೇ ಬರ್ಕೊಳಕ್ಕೆ. ಆದ್ರೆ ನಾನ್ ಕೇಳಲಿಲ್ಲ ಅಂದ್ರೂ ಅದ ಅಮ್ಮನ್ ಮಾತಲ್ವಾ? ಇಡೀ ಪ್ರಪಂಚನೇ ಕಿವಿ ಕೊಟ್ಟು ಕೇಳ್ತು ಅನ್ಸ್ತು. ಇವತ್ತು ರಜಾ ಹಾಕ್ಬೇಕು, ಮನೆಯಿಂದ ಆಚೆ ಕದಲ್ಬಾರ್ದು ಅಂತ ನಾ ಮುಂಚೆನೆ ಹೇಳಿರ್ಲಿಲ್ಲ? ಗಂಡೋರ್ ಬರ್ತಾರೆ ಕಣೆ ನಿನ್ನ ನೋಡಕ್ಕೆ. ನೆನ್ನೆನೆ ಹೇಳ್ದೆ ತಾನೆ ಆಫೀಸ್ ಗೆಲ್ಲ ಬೇರೆ ಕಡೆ ಹೋಗ್ಬೇಕು ಅಂತ. ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಐ ಆಮ್ ಎಸ್ಕೆ ಸುರೇಶ್ ಕೃಷ್ಣ, ಸ್ಟೇಟ್ ನಾನೇ, ಸೆಂಟ್ರಲ್ ನಾನೇ. ಈ ಮಾತ್ಗಾದ್ರೂ ನಿನ್ಗೆ ಒಂದು ಒಳ್ಳೆ ಆಕ್ಷನ್ ಸೀನ್ ತೋರಿಸ್ತೀನಿ. ಆಗಿರೋದು ಆಕ್ಸಿಡೆಂಟ್, ಮರ್ಡರಾ? ಫಿಂಗರ್ ಪ್ರಿಂಟ್ ಅಂತ ಇಂಪ್ರೆಷನ್ ಅನ್ನೋದು ಒಂದು ಬಿಳಿ ಕಾಗದ ತರ, ಅದ್ರ ಮೇಲೆ ಇಂಕೋ ಪೆನ್ನಿಂದ ಬೀಳ್ಬೇಕು, ಬಾಟ್ಲಿಂದ ಬೀಳೋದಲ್ಲ, ಆಗ ಇಂಪ್ರೆಷನ್ ಹಾಳಾಗೋಗ್ಬಿಡುತ್ತೆ. ಸರಿ ಮಾಡಕ್ಕಾಗಲ್ಲಮ್ಮ. ಎಲ್ಲ ಸರಿ ಇದೆ ಅಮ್ಮ, ಅವ್ರಿಗೇನ್ ಗೊತ್ತು ಇನ್ನೀನ್ ಬಂದ್ರೂ ಪ್ರಯೋಜನ ಇಲ್ಲ. ಯಾಕೋ ಇಡೀ ಪ್ರಪಂಚನೇ ನನ್ ವಿರುದ್ಧವಾಗಿ ನಿಂತಿರೋ ಹಂಗ ಅನ್ಸ್ತಿದೆ. ಬೆನ್ ತಿರುಗಿಸ್ ನಿಂತ್ಕೊಂಡ್ಬಿಡಿ, ಆಗ ಇಡೀ ಪ್ರಪಂಚ ನಿಮ್ ಬೆನ್ ಹಿಂದೆ ಇರುತ್ತೆ. ಆಟೋ ಸಿಗ್ಲಿ ಅಂತ ಕೇಳ್ಕೊತಾ ಇದ್ಯಾ? ದೇವ್ರಲ್ಲಿ ಹಾಗೇನಿಲ್ಲ, ಹುಡುಕಿದ್ರೆ ನಮ್ಮಂತವ್ರು ತುಂಬಾ ಜನ ಸಿಗ್ತಾರೆ, ಆದ್ರೆ ನಿಮ್ಮಂತವ್ರೆ ಗ್ರೇಟ್. ಅಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರೇಮನೆ ಬರ್ಬೇಕು ಅಂತಿಲ್ಲ, ಕೋಪನು ಬರ್ಬೋದು. ಬಟ್ ನನ್ಗೆ ಇವತ್ತೇ ಲಾಸ್ಟ್ ಚಾನ್ಸ್. ಸಿಕ್ಸರ್ ಹೊಡಿಲೇಬೇಕು. ರಿಟೈರ್ಡ್ ಆಗಿರೋ ಮಂಚ, ಬೇರೆ ಏನು ಕೆಲಸ ಇಲ್ಲ. ಬಾಬಾ ಬಿಡ್ತೀನಿ ಬಿಡ್ತೀನಿ, ಪರವಾಗಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಂದ್ ಕೆಲಸ ಮಾಡು, ಅದನ್ನ ಫೇಸ್ಬುಕ್ ಹಾಕ್ಬಿಡು, ಅದೆಷ್ಟು ಲೈಕ್ಸ್ ಬರುತ್ತೋ ನಾನು ನೋಡ್ತೀನಿ. ಸಂಚಲನ